ಏನಮ್ಮ ಎಲ್ಲಿ ಶಿವು? ಐಶ್ವರ್ಯ, ನಿನ್ನೆ ಕೇಳ್ತಾ ಇರೋದು. ಎಲ್ಲಮ್ಮ ಶಿವು? ಅವ್ ನಿನ್ ಮೇಲೆ ಕೆಲ್ಸಕ್ ಬರಲ್ಲ ಸರ್. ಕೆಲ್ಸಕ್ ಬರೋಲ್ವಾ? ಏನೋ ನೀನ್ ಹೇಳಿದೆ ಅಂತ ಕೆಲಸ ಕೊಟ್ರೆ ಹೀಗ ಮಾಡೋದು? ಅದಕ್ಕೇನಮ್ಮ ಯಾರಿಗೂ ಕನಿಕರ ತೋರಿಸ್ಬಾರ್ದು ಅನ್ನೋದು? ಅವ್ನ್ ಯಾರಂತ ಗೊತ್ತಾ ಸರ್? ಯಾರು? ನಮ್ಮಂತ ಲಕ್ಷಾಂತರ ಜನಕ್ಕೆ ಕೆಲ್ಸ ಕೊಡೋ ಅರಸು ಗ್ರೂಪ್ ಆಫ್ ಕಂಪನೀಸ್ ಓನರ್ ಶಿವರಾಜ್ ಅರಸ್. ಹಾಯ್ ಐಶು. ಐಶು, ನಾನಿವತ್ತು ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ? ಏ, ಯಾಕೆ ಇಷ್ಟಲ್ಲಾಗಿದ್ಯಾ? ಏನಾಯ್ತು ಐಶು? ಐಶು ಪ್ಲೀಸ್, ಐಶು ಏನಾಯ್ತು ಅಂತ ಹೇಳೆ. ನೀನ್ ಹೀಗ ಅಳ್ತಾ ಇದ್ರೆ ನನ್ಗೆ ಹೇಗ್ ಗೊತ್ತಾಗ್ಬೇಕು ಹೇಳು? ಏನಾಗ್ಬಾರ್ದಿತ್ತು ಅದೇ ಆಗೋಯ್ತು ಕಣೆ. ಅದೇ ಏನಾಯ್ತು ಅಂತ ಹೇಳು. ನಿನ್ನೆವರೆಗೂ ನನ್ನ ರೂಮ್ನಲ್ಲಿದ್ದವನು ಸಾಧಾರಣ ಮನುಷ್ಯ ಅಲ್ಲ ಕಣೆ, ಅವನು ಶಿವರಾಜ್ ಅರಸು. ಅಷ್ಟೇ ತಾನೆ ಹುಚ್ಚ ಹುಡುಗಿ, ಅದಕ್ಕೆಲ್ಲ ಯಾರಾದ್ರೂ ಅಳ್ತಾರಾ? ಅಷ್ಟೇ ಅಲ್ಲ ಕಣೆ, ಅವನ ಅಷ್ಟು ದೊಡ್ಡ ವ್ಯಕ್ತಿ ಅಂತ ಗೊತ್ತಿಲ್ಲದೆ ಅವನ ತುಂಬಾ ಗೋಳೆ ಕೊಂಬಿಟ್ಟೆ, ಏನೇನೋ ಅನ್ಬಿಟ್ಟೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾನು ಅವನ ಮನ್ಸಾರೆ ಪ್ರೀತಿಸ್ಬಿಟ್ಟೆ. ಐಶು, ನೀನು ಶಿವರಾಜ್ ಅರಸ್ನ ಪ್ರೀತಿಸ್ತಾ ಇದೀಯಾ? ಹೌದು ಕಣೆ, ಹುಚ್ಚಿತರ ಪ್ರೀತಿಸ್ಬಿಟ್ಟೆ. ಶ್ರುತಿ, ನಾನು ನಮ್ಮ ತಂದೆ ತಾಯಿನ ಕಳ್ಕೊಂಡಾಗ್ಲು ನನಗಿಷ್ಟು ನೋವಾಗಿರ್ಲಿಲ್ಲ, ಆದ್ರೆ ಈಗ ಇಲ್ದೆ ನನಗೆ ಒಂದು ಕ್ಷಣನೂ ಇರೋಕ್ಕಾಗ್ತಿಲ್ಲ ಕಣೆ. ದೇವ್ರು, ನನಗೆ ಯಾಕೆ ಮಾಡ್ತಾನೋ ಗೊತ್ತಿಲ್ಲ, ನಾನು ತುಂಬಾ ದುರಾದೃಷ್ಟವಂತೆ ಕಣೆ. ನೀನು ದುರಾದೃಷ್ಟವಂತೆ ಅಲ್ಲ, ಅದೃಷ್ಟವಂತೆ. ಅದಕ್ಕೆ ಅವ್ರು ನಿನಗೆ ಸಿಕ್ಕಿದ್ದಾರೆ. ನೀನು ಅವ್ರನ್ನ ಪ್ರೀತಿಸಿದ್ದಕ್ಕೆ ಸಂತೋಷ ಪಡಬೇಕು, ಅಳಬಾರ್ದು. ಆದ್ರೆ ಒಂದು ಕಣೆ, ಅವನ್ ಯಾರು ಅಂತ ಗೊತ್ತಿಲ್ಲದೆ ಪ್ರೀತಿಸ್ದೆ ನಾನ್ ಪ್ರೀತಿಸಿರೋ ವಿಷಯ ಅವನ್ಗೆ ಹೇಳಿಲ್ಲ. ಅವ್ನ ದೊಡ್ಡ ಮನುಷ್ಯ ಅಂತ ಗೊತ್ತಾದ್ಮೇಲೆ ಹೇಳಿದ್ರೆ ಅವನ್ಗೆ ನನ್ ಮೇಲೆ ಅಸಹ್ಯ ಆಗಿರೋದು. ಅಯ್ಯೋ ಹುಚ್ಚಿ, ಅವ್ನ್ ಯಾರಾದ್ರೇನು? ನೀನ್ ಅವನ್ನ ಪ್ರೀತಿಸಿದ್ಯಾ ಅಷ್ಟೇ. ಅದಕ್ಕಿಂತ ಹೆಚ್ಚಾಗಿ ನೀನೆಂಥ ಒಳ್ಳೆ ಹುಡುಗಿ ಅಂತ ಅವನಿಗೆ ಚೆನ್ನಾಗ್ ಗೊತ್ತು. ಅವನ್ ನಿನಗೆ ಸಿಕ್ಕೇ ಸಿಗ್ತಾನೆ, ಸಮಾಧಾನ ಮಾಡ್ಕೊ. ಶ್ರುತಿ, ನೀನ್ ಹೇಳಿದಾಗೆ ನಾನು 5,000 ರೂಪಾಯಿ ಸಂಪಾದನೆ ಮಾಡ್ಬಿಟ್ಟೆ. ಐ ಆಮ್ ಸೋ ಹ್ಯಾಪಿ ಅಬೌಟ್ ಇಟ್. ನನ್ಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ಸಂಬಳ ಎಲ್ಲಿ? ಮೈ ಗಾಡ್, ಇನ್ನು ಅದನ್ನೇ ಕೇಳ್ತಿದ್ಯಲ್ಲ. 5,000 ರೂಪಾಯಿ ಎಲ್ಲಿ ಅಂತ ಕೇಳಿದೆ. ಖರ್ಚು ಮಾಡಿದೆ. ಯಾವ್ದಕ್ಕೆ? ತಿನ್ನೋದಕ್ಕ ಕುಡಿಯೋದಕ್ಕ? ಅಯ್ಯೋ, ಅದನ್ ಬಿಟ್ಟು ಎಷ್ಟೋ ದಿನ ಆಯ್ತು. ನಿನ್ ಫ್ರೆಂಡ್ ಐಶ್ವರ್ಯ ಇದಲ್ಲ, ಅವಳೊಂದು ಸೀರೆ ಇಷ್ಟಪಟ್ಟಿದ್ಲಲ್ಲ, ಅದನ್ನ ಅವಳಿಗೆ ಪ್ರೆಸೆಂಟ್ ಮಾಡಿದೆ. ನನ್ ಫ್ರೆಂಡಿಗೆ ನೀವೇನ್ ಸೀರೆ ಕೊಡ್ಸೋದು? ಅವಳು ನಿನಗೆ ಬರೀ ಫ್ರೆಂಡ್, ನನಗೆ ರೂಮ್ ಮೇಟ್. ಬರೀ ರೂಮ್ ಮೇಟಾ ಇಲ್ಲ ಬೆಡ್ ಮೇಟಾ? ಯಾಕೆ, ನಾನು ಕೇಳಿದ್ರಲ್ಲಿ ಏನ್ ತಪ್ಪಿತ್ತು? ನೀವಿಬ್ರು 30 ದಿನ ಒಂದೇ ರೂಮ್ ಅಲ್ಲಿದ್ರಿ, ನಿಮ್ಮಿಬ್ರು ಮಧ್ಯೆ ಏನೋ ನಡ್ದೆ ಇಲ್ವಾ? ಛೀ, ನೀನೊಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿನ ಬಗ್ಗೆ, ಅದ್ರಲ್ಲೂ ಅವಳು ನಿನ್ ಕ್ಲೋಸ್ ಫ್ರೆಂಡ್, ಅವಳ ಬಗ್ಗೆ ಇಷ್ಟು ಕೀಳಾಗಿ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿಲ್ಲ. ಐ ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಛೇ, ನಾನು ಇವತ್ ಮಾತಾಡ್ತಾ ಇದ್ದೀನಿ 4 ಗೋಡೆಗಳ ಮಧ್ಯೆ. ನಾಳೆ ವಟಾರದವರೆಲ್ಲ ಮಾತಾಡ್ತಾರೆ, ನಾಡಿದ್ದು ಇಡೀ ಊರೇ ಮಾತಾಡುತ್ತೆ. ಒಳ್ಳೆ ಮನ್ಸಿಲ್ದೆ ಇದ್ದವರು ಬೇಕಾದ್ ಮಾತಾಡ್ತಾರೆ, ಅದಕ್ಕೆ ನಾವು ತಲೆ ಕೆಡಿಸ್ಕೋಬಾರ್ದು. ಆದ್ರೆ ನಾವು ಬಾಳ್ಬೇಕಾಗಿರೋದು ಅಂಥವ್ರ ಮಧ್ಯೆ, ಅದನ್ನ ಈ 30 ದಿನದಲ್ಲಿ ನೀವು ಅನುಭವಿಸಿದ್ದೀರಾ. ನಿಮ್ಮಿಬ್ರ ಮಧ್ಯೆ ಕೆಟ್ಟ ಸಂಬಂಧ ಇಲ್ಲ ಅಂತ ನಾನ್ ನಿಮ್ಮನ್ನ ನಂಬಿ ಮದ್ವೆ ಆಗ್ಬೋದು. ಆದ್ರೆ ಐಶ್ವರ್ಯ, ಅವಳ
ಅವಳನ್ನ ಯಾರು ಮದುವೆ ಮಾಡ್ಕೋತಾರೆ? ಒಂದ್ ವೇಳೆ ಅವಳು ಮದುವೆ ಆದ್ರೂ ಸಹ ಅವಳ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೋತಾನ? ಅದೇನು ಅಲ್ಲಿ ಅವಳೇನಾದ್ರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಯಾರಿದ್ದಾರೆ ಅವಳನ್ನ ನೋಡ್ಕೊಳ್ಳೋದಕ್ಕೆ? ಫಸ್ಟ್ ಆಫ್ ಆಲ್ ಅವಳಿಗೆ ಅಪ್ಪ ಅಮ್ಮ ಇಲ್ಲ, ಒಂದು ಫ್ರೆಂಡ್ ಆಗಿ ನಾನೇ ಅವಳನ್ನ ಮರ್ತರೆ ಫ್ರೆಂಡ್ಶಿಪ್ಗೆ ಏನ್ ಬೆಲೆ ಇರುತ್ತೆ ಹೇಳಿ? ಐಶು, ಐಶು ನಡಿ ಹೋಗೋಣ. ಎಲ್ಲಿಗೆ? ನಮ್ಮನೆಗೆ. ನಾನ್ ಬರಲ್ಲ ಶಿವು. ನೀ ಬರ್ಲೇಬೇಕು, ನಾನ್ ನಿನ್ಗೊಂದ್ ಮದ್ವೆ ಮಾಡೋವರೆಗೂ ನೀನ್ ಅಲ್ಲೇ ಇರ್ಬೇಕು. ನನ್ ಮದ್ವೆನಾ? ನನ್ ಮದ್ವೆ ನೀನ್ ಯಾಕೆ ಮಾಡ್ಬೇಕು? ನಮ್ಮಿಬ್ಬರ ಬಗ್ಗೆ ತಪ್ಪಾಗಿ ಮಾತಾಡ್ತಿರೋ ಜನರ ಬಾಯಿ ಮುಟ್ಸಕ್ಕೆ. ನೀನ್ ತಪ್ಪು ತಿಳ್ಕೊಂಡಿದ್ಯಾ, ನಮ್ಮಿಬ್ಬರ ಬಗ್ಗೆ ಯಾರು ತಪ್ಪಾಗಿ ಮಾತಾಡ್ತಿಲ್ಲ. ಯಾರೋ ಯಾಕೆ, ನಮ್ಮಿಬ್ಬರ ಬಗ್ಗೆ ಚೆನ್ನಾಗ್ ಗೊತ್ತಿರೋ ನಿನ್ ಕ್ಲೋಸ್ ಫ್ರೆಂಡ್ ಶ್ರುತಿನೇ ಮಾತಾಡಿದ್ಲು, ಇನ್ ಬೇರೆಯವ್ರ ಬಗ್ಗೆ ಏನ್ ಗ್ಯಾರಂಟಿ? ಶ್ರುತಿನಾ? ಅವಳು ನಿನಗೆಲ್ಲಿ ಸಿಕ್ಕಿದ್ಲು? ಅವಳ ಮನೆಯಲ್ಲಿ. ನೀನ್ ಯಾಕಲ್ ಹೋಗಿದ್ದೆ? ಐಶು, ನಿನಗೆ ಇಷ್ಟ ದಿನ ಒಂದು ವಿಷಯ ಹೇಳದೆ ಮುಚ್ಚಿಟ್ಟಿದೆ. ನಾನು ಇಲ್ಲಿಗೆ ಬರೋ ಕಾರಣನೇ ಶ್ರುತಿ. ನಾನು ಶ್ರುತಿನ ಪ್ರೀತಿಸ್ತಿದ್ದೀನಿ ಐಶು. ಅಯ್ಯೋ ದೇವ್ರೆ, ನಾನು ಎಂತ ತಪ್ಪಾಡ್ಬಿಟ್ಟೆ, ಎಂತ ತಪ್ಪಾಡ್ಬಿಟ್ಟೆ, ತಪ್ಪಾಡ್ಬಿಟ್ಟೆ, ತಪ್ಪಾಡ್ಬಿಟ್ಟೆ. ಐಶು, ಯಾಕೆ ಹೇಳ್ತಿದ್ಯಾ, ನೀನೇನ್ ತಪ್ಪು ಮಾಡ್ದೆ? ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಶಿವು, ನನಗೆ ಗೊತ್ತಿಲ್ಲದೆ ನಾನು ಇನ್ನ ಲವ್ ಮಾಡ್ದೆ. ಈ ವಿಷಯ ಶ್ರುತಿಗೆ ಹೇಳಿ, ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಐಶು, ನೀನ್ ನನ್ನ ಪ್ರೀತಿಸ್ದ? ಹೌದು, ಬರೀ ಶಿವು ಅಂತ ನಾನಿನ್ನ ಪ್ರೀತಿಸ್ದೆ, ಶಿವರಾಜ್ ಅರಸು ಅಂತ ಗೊತ್ತಿರ್ಲಿಲ್ಲ. ಅದ್ ಗೊತ್ತಾದ್ಮೇಲೆ ಹೇಳಿದ್ರೆ ಎಲ್ಲಿ ನಿಂಗೆ ನನ್ ಮೇಲೆ ಕೀಳ್ ಭಾವನೆ ಬರುತ್ತೋ ಅಂತ ಆ ವಿಷಯ ನನಗೆ ಹೇಳಲಿಲ್ಲ. ನಿನ್ನ ಪ್ರೀತಿಸಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಿವು, ಪ್ಲೀಸ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಶಿವು, ಪ್ಲೀಸ್.